ಅಕ್ಟೋಬರ್ ಇಪ್ಪತ್ನಾಲ್ಕು ಅನುದಿನದ ದಿನದ ಪರಲೋಕಮನ್ನ ಈ ದಿನದ ವಾಕ್ಯ ಅವರು ಆತನನ್ನು ತೆಗೆದುಕೊಂಡು ಹೋಗುತ್ತಿರುವಾಗ ಹೊಲದಿಂದ ಬರುತ್ತಿದ್ದ ಕುರೇನ ಪಟ್ಟಣದ ಸಿಮೋನನೆಂಬುವನನ್ನು ಹಿಡಿದು ಶಿಲುಬೆಯನ್ನು ಅವನ ಮೇಲೆ ಇಟ್ಟು ಏಸುವಿನ ಹಿಂದೆ ಹೊತ್ತುಕೊಂಡು ಬರುವ ಹಾಗೆ ಮಾಡಿದರು ಲೂಕನು ಬರೆದ ಸುವಾರ್ತೆ ಇಪ್ಪತ್ತ್ ಅಧ್ಯಾಯ ಇಪ್ಪತ್ತಾರನೇ ವಚನ ಪೇತ್ರ ಯೋಹಾನ ಮತ್ತು ಯಾಕೋಬಾ ಇವರೆಲ್ಲರೂ ಕ್ರಿಸ್ತನು ಹೊರುತ್ತಿದ್ದ ಭಾರವನ್ನು ನೋಡಿ ಆತನಿಗೆ ಸಹಾಯ ಮಾಡುವ ಬದಲು ಆತನಿಂದ ದೂರವಾದದ್ದು ನಮಗೆಲ್ಲ ಒಂದು ಸೂಜಿಕವಾದ ವಿಚಾರವಾಗಿದೆ ಸೀಮೋನನು ಕರ್ತನಿಗೆ ಸಹಾಯ ಮಾಡಲು ಆತನ ಶಿಲುಬೆಯನ್ನು ಹೊತ್ತುಕೊಂಡು ಹೋದ ವಿಷಯದಲ್ಲಿ ನಾವು ಆತನಿಗೆ ಸಿಕ್ಕಿರುವ ಭಾಗ್ಯವು ನಮಗಿಲ್ಲವಲ್ಲ ಎಂದು ಅಸೂಯ ಪಡಬಾರದು ಕರ್ತನಲ್ಲಿ ಸಹೋದರರಾಗಿರುವವರು ಪ್ರತಿನಿತ್ಯ ಸಾಂಕೇತಿಕ ಶಿಲುಬೆಯನ್ನು ಹೊರುತ್ತಿರುವಾಗ ನಾವು ಅವರಿಗೆ ಸಹಾಯ ಕರ್ತನು ಮೆಚ್ಚುತ್ತಾನೆ ಏಕೆಂದರೆ ನಾವು ಸಹೋದರರಿಗೆ ಸಹಾಯ ಮಾಡುವುದು ಕರ್ತನಿಗೆ ಮಾಡಿದಂತೆ ಎಂದು ಕರ್ತನು ಎಣಿಸುತ್ತಾನೆ ಕರ್ತನು ಹೊತ್ತ ಮರದ ಶಿಲುಬೆ ಆತನಿಗೆ ಅತಿ ಭಾರವಾಗಿ ಕಂಡು ಬರಲಿಲ್ಲ ಇದೇ ರೀತಿ ಆತನ ಹಿಂಬಾಲಕರು ಹೊರುತ್ತಿರುವ ಶಿಲುಬೆಯ ಭಾರವು ಲೋಕದ ದೃಷ್ಟಿಗೆ ಕಾಣಿಸುವುದಿಲ್ಲ ಆದರೆ ಸಹೋದರರು ಅದನ್ನು ತಿಳಿದುಕೊಳ್ಳಬೇಕು ಒಬ್ಬರ ಭಾರವನ್ನು ಮತ್ತೊಬ್ಬರು ಹೊತ್ತು ಕ್ರಿಸ್ತನ ನಿಯಮವನ್ನು ನೆರವೇರಿಸಿರಿ